ಸರ್, ಇದುವರೆಗೂ ಬಹಳ ಒಳ್ಳೆಯ ಪ್ರತಿಕ್ರಿಯೆ ನಮ್ಮ ನೋಡುಗರಿಂದ ಬರ್ತಾ ಇದೆ. ಅನೇಕ ವಿಷಯಗಳಲ್ಲಿ ನಿಮ್ಮ ಮರಾಠಿ ರಂಗಭೂಮಿಯ ಬೆಳಗಾವಿನ ಅನುಭವಗಳನ್ನು ಅವರು ಮೆಚ್ಚಿಕೊಂಡಿದ್ದಾರೆ. ಈ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಬಂತು ಅಂತ ಒಂದು ಮಾಹಿತಿ ಇದೆ, ಅದು ಬಹುಶಃ ಬೇರೆ ಏನೋ ಆಗಬೇಕಾಗಿತ್ತೇನೋ ಅನ್ನೋದೊಂದು ಸಣ್ಣ. ಅದೇ, ದಯವಿಟ್ಟು ಕ್ಷಮಿಸಿ, ಅದೇನಾಯಿತು ಅಂದರೆ ನನಗೆ ಸಡನ್ನಾಗಿ ಅದು ಕರ್ನಾಟಕ ರತ್ನನೇ ಇರಬೇಕು ಅಂತ ಹೀಗೆ ಒಂದು ಬಹಳ ವರ್ಷಗಳಾಯಿತು, ಒಂದು ಸಡನ್ನಾಗಿ ನನಗೆ ಯಾವುದು ಅಂತ ನೆನಪಾಗಿಲ್ಲ. ಆಮೇಲೆ ನಾನು ಮನೆಗೆ ಹೋಗಿ ನನ್ನ ಅವೆಲ್ಲ ಆಗಿದ್ದೆಲ್ಲ ನಂತ ಸಂಗ್ರಹಗಳಿದೆ, ಅದನ್ನು ತೆಗೆದು ನೋಡಿದಾಗ ಗೊತ್ತಾಯ್ತು ನನಗೆ ಅದು ಕರ್ನಾಟಕ ರತ್ನ ಅಲ್ಲ. ಕರ್ನಾಟಕ ರತ್ನ ಅವರಿಗೆ ಸಿಕ್ಕಿದ್ದು ಬಹುಶಃ ಅದು ಪ್ರೆಸೆಂಟೇಷನ್ ಆಗಿದ್ದು ಮೈಸೂರಲ್ಲಿ ಇರಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿ ಅಕಾಡೆಮಿಯಿಂದ ಆಗಿದ್ದು ಕರ್ನಾಟಕ ಕಲಾ ಕೌಸ್ತುಭ ಪ್ರಶಸ್ತಿ, ಅದು ಒಂದು ದೊಡ್ಡ ಬೆಳ್ಳಿ ಕಿರೀಟ ಮಾಡಿ ಅವರಿಗೆ ತೋರಿಸಿದ್ರು. ಅದೆಲ್ಲ ಘಟನೆ ಹೀಗಾಗಿದ್ದು, ಅದು ನನ್ನ ಒಂಥರದ ಇಲ್ಲ ಮರವಿನ ಇದರಿಂದ ಆಗಿದ್ದದು ಅಷ್ಟೇ. ಒಂದು ಮಾಹಿತಿ ಹೌದು, ಜನಕ್ಕೆ ಜನಕ್ಕೆ ಇದಾಗಬಾರ್ದು, ಅದು ಕರ್ನಾಟಕ ಕಲಾ ಕೌಸ್ತುಭ ಪ್ರಶಸ್ತಿ. ಸರ್ ಮುಂದುವರ್ಸೋಣ. ಓಕೆ, ಬಹಳ ಮುಖ್ಯವಾಗಿ ಕೇಳಬೇಕಾಗಿದ್ದು, ನೀವು ಅಮರೀಶ್ ಪುರಿಯಿಂದ ಏಕ್ ಜೋಟ್ಕರ್ ಪ್ರಶಸ್ತಿಯನ್ನು ತಗೊಂಡಿತ್ತು, ಅದು ಮತ್ತು ಅದು ಮುಂಬೈನಲ್ಲಿ ಬಹಳ ಪ್ರಸಿದ್ಧವಾದ ಪ್ರಶಸ್ತಿ. ನೀವು ಪ್ರಶಸ್ತಿ ತೆಗೆದುಕೊಳ್ಳೋದನ್ನು ನೋಡೋದ್ರಲ್ಲಿ ಶಬನ ಅಜ್ಮಿ, ಕೈಫಿ ಅಜ್ಮಿ, ಜಾವೀದ್ ಅಖ್ತರ್ ಎಲ್ಲರೂ ಇದ್ರು ಪ್ರೇಕ್ಷಕರ ಸಾಲಿನಲ್ಲಿ. ಸಲೀಂ ಇದ್ರು. ಆ ಪ್ರಸಂಗನ ಹೇಳಿ ಸರ್. ಅದು 20 ವರ್ಷಕ್ಕೆ ಒಮ್ಮೆ ಅದು ಎಕ್ಸಿಟ್ ಪ್ರಶಸ್ತಿ ಕೊಡ್ತಾರೆ ಪೃಥ್ವಿ ಥಿಯೇಟರ್ಸ್. ಇದರಿಂದ ರಾಜ್ ಬಬ್ಬರ್ ಅವರ ಹೆಂಡತಿ ರಶ್ಮಿತಾ ಪಾಟೀಲ್ ಅಲ್ಲ, ಅವರು ನಂತರದವ್ರು, ಮೊದಲೇ ಹೆಂಡತಿ, ಆಕೆ ಹೆಸರು ಬಬಿತಾ ಬಬ್ಬರ್ ಹೀಗೇನೋ ಇದೆ, ಆಕೆ ಮೊದಲ ಹೆಂಡತಿ ಅವ್ರದ್ದು, ಅದು ರಾಜ್ ಬಬ್ಬರ್ದು. ಅವರು ಅದು ಥಿಯೇಟರ್ ಅಂದರೆ ಪೃಥ್ವಿ ಥಿಯೇಟರ್ ಅಲ್ಲ, ಒಂದು ಅವರು ಎಕ್ಜುಟ್ ಅಂತ ಒಂದು ಥಿಯೇಟ್ರನ್ನು ಅವರು ನಡೆಸ್ತಾರೆ. ಬಟ್ ಅದಕ್ಕೆ ಅವರು ವಿಳಾಸ ಕೊಡೋದು ಪೃಥ್ವಿ ಥಿಯೇಟರ್ ಇದೆ, ಅದು ಪೃಥ್ವಿ ಥಿಯೇಟರ್ ಕೂಡ ಅದ್ರ ಜೊತೆಗಿದೆ, ಹೀಗಾಗಿ ಪೃಥ್ವಿ ಥಿಯೇಟರ್ನ ಎಕ್ಸಿಟ್ ಪ್ರಶಸ್ತಿ ಅಂತಲೇ ಕರೆಯೋದು. ಅದಕ್ಕೆ ಅದು 20 ವರ್ಷಗಳಿಗೊಮ್ಮೆಯನ್ನು ಕೊಡ್ತಾರೆ. ಕರ್ನಾಟಕದಿಂದ ಒಂದು ಇದುವರೆಗೆ ಒಂದು 2-3 ಜನಕ್ಕೇನೋ ಸಿಕ್ಕಿದೆ, ಅದು ನನಗೆ ಗೊತ್ತಿದ್ದ ಹಾಗೆ 2001 ನನಗೆ ಅದು ಸಿಕ್ತು. ಸೊ ಅಂದರೆ ರಂಗಭೂಮಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟಂಥದ್ದು, ಅದು ಮ್ಯೂಸಿಕ್ ಇರ್ಬೋದು, ನಟನೆ ಇರ್ಬೋದು, ಡೈರೆಕ್ಷನ್ನು, ಇಂಥ ಇವುಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡು ಅವರು ಪ್ರಶಸ್ತಿನ ಕೊಡ್ತಾರೆ. ಆ ವರ್ಷ 2001 ಅವ್ರದ್ದು ಏನಿತ್ತು ಅಂತ ಹೇಳಿದ್ರೆ, ಸಮಗ್ರವಾಗಿ ಯಾರು ಇನ್ವಾಲ್ವ್ ಆಗಿರ್ತಾರೆ ಅವರಿಗೆ ಕೊಡೋದು ಅಂತ ಒಟ್ಟು 6 ಜನಕ್ಕೆ ಕೊಡ್ತಾರೆ. ಅದು ಥ್ರೂ ಔಟ್ ದಿ ನೇಷನ್ 6 ಜನಕ್ಕೆ ಕೊಡ್ತಾರೆ, ದಕ್ಷಿಣದ ಭಾಷೆಗಳು ಮತ್ತು ಉತ್ತರದ ಇವೆಲ್ಲ ಅಂತ, ಮರಾಠಿ ಎಲ್ಲ ಬರ್ತಾ ಇದ್ರು. ಸೊ ಆ ವರ್ಷ ಇವರು ಗಿರೀಶ್ ಕಾರ್ನಾಡ್ ಅವರು ಅದರ ಸದಸ್ಯರಾಗಿದ್ದರು. ನಾನು ಅದು ಓಪನ್ಲಿ ಹೇಳ್ತೇನೆ, ಬಹುಶಃ ಅವರ ಬಟ್ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ರು. ಹೌದು. ಸೊ ಅವರು ಅರುಂಧತಿ ನಾಗ್ ಅವ್ರ ಹತ್ರ ಹೇಳಿದ್ದಾರೆ ಹೇಗೆ ಅಂತ, ಶ್ರೀಪತಿಗೆ ಇದು ಮಾಡಬೇಕು ಅಂತ ಮಾಡಿದ್ದೇನೆ ಅಂತ ಗಿರೀಶ್ ಅವರು ಹೇಳಿದ್ದಾರೆ. ಹಾಂ, ಅದಕ್ಕಿಂತ ಇದೇನಿದೆ, ಕಪ್ಪಣ್ಣ ನನಗೆ ಫೋನ್ ಮಾಡಿದ್ರು, ನಿಮ್ಗೊಂದು ಪ್ರಶಸ್ತಿ ಕೊಡ್ತಾ ಇದ್ದೇವೆ ಇನ್ನೊಂದು ಆಲ್ ಇಂಡಿಯಾ ಲೆವೆಲ್ ಬೇಸಿಸ್ ಅಂದರು. ನನಗೆ ಏನು ಸರ್ ಅದೇ ನೋಡಿ ಡಿಕ್ಲೇರ್ ಆಗುತ್ತೆ ಅಂದರು. ಹಾಗೆ ಎಕ್ಸಿಟ್ ಪ್ರಶಸ್ತಿ ನನ್ನ ಇದಾಯಿತು. ಬಟ್ ಅದು ಬಹಳ ಸುಂದರವಾದ ಒಂದು ಸಮಾರಂಭ ಮಾಡ್ತಾರೆ ಪೃಥ್ವಿ ಥಿಯೇಟ್ರಲ್ಲಿ. ಓಕೆ, ಪೃಥ್ವಿ ಥಿಯೇಟ್ರಲ್ಲಿ ಮಾಡ್ತಾರೆ. ಸೈಟೇಷನ್ ಓದುವಾಗ ಥಿಯೇಟ್ರಿಗೆ ಸಂಬಂಧಪಟ್ಟವರು ಮತ್ತು ಹಿಂದಿ ಫೀಲ್ಡಲ್ಲಿ ಇರೋರು, ಅಂಬರೀಶ್ ಪುರಿ, ಆಮೇಲೆ ಇನ್ನೊಬ್ರು ಯಾರು, ಜಾವೇದ್ ಅಖ್ತರ್, ಸಲೀಂ, ಮತ್ತು ರಾಜ್ ಬಬ್ಬರ್, ಶಬನಾ ಅಜ್ಮಿ, ಹೀಗೆಲ್ಲರೂ ಸಾಲಾಗಿ ನಿಂತು ಮಾಡ್ತಾರೆ. ಸೈಟೇಷನ್ ಓದುವ ಮೊದಲು ಈಗ ನಾನು ಬೆಳಗಾವಿ ಥಿಯೇಟರ್ ಬಗ್ಗೆ ನಾನೇನು ಅವರಿಗೆ ಕೊಟ್ಟಿರ್ತೇನೆ, ಓಕೆ, ಕೇಳಿರ್ತಾರೆ ಅವರು ನೀವು ಏನೇನು ಮಾಡಿದ್ರಿ ಬೆಳಗಾವಿನಲ್ಲಿ, ಅದೆಲ್ಲ ಕೊಟ್ಟಿರ್ತೇನಲ್ಲ, ಅದನ್ನು ಇಟ್ಕೊಂಡು ಮಾತಾಡಿದ್ದು ಇವರು ಯಾರು, ನಮ್ಮ ಅಂಬರೀಶ್ ಪುರಿ ಅವರು. ಅಂಬರೀಶ್ ಪುರಿ ಅವರು ಮಾತಾಡಿದ್ದು, ಮಾತಾಡ್ತಾ ಅವರು ಒಂದು ಭಾಳ ಚೆನ್ನಾಗಿ ಒಂದು ಮಾತು ಹೇಳಿದರು, ನೀವೆಲ್ಲ ಮುಂಬೈಯಲ್ಲಿದ್ದೀರಿ, ಪುಣೆಯಲ್ಲಿರ್ತೀರಿ ಅಥವಾ ಬೆಂಗಳೂರಲ್ಲಿರ್ತೀರಿ,
ಅಲ್ಲಿ ರಂಗಭೂಮಿಗೆ ಬೇಕಾದ ಸಲಕರಣೆಗಳು ಸಾಧಾರಣ ಹತ್ತಿರದಲ್ಲೇ ಸಿಗ್ತದೆ. ಆದರೆ ಬೆಳಗಾವಿನಂಥ ಊರಲ್ಲಿ ಕೂತು ಇಷ್ಟೆಲ್ಲ ಮಾಡೋದಿದೆಯಲ್ಲ, ಇದು ಅಷ್ಟು ಸುಲಭದ್ದಲ್ಲ. ನಾವು ಇಲ್ಲಿ ಮಾಡಿದ ನಾಟಕದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀರಿ, ಆದರೆ ನಾವು ಹೆಮ್ಮೆ ಪಡಬೇಕಾದ ಅವ್ರು ಮಾಡೋ ನಾಟಕಗಳಿಗೆ, ಶ್ರೀ ಮಂಜನ್ ಬೈಲ್ ಅವ್ರು ಮಾಡುವ ನಾಟಕಗಳಿಗೆ ಅಂಥೇಳಿ ಒಂದು ಪ್ರಶಂಸೆಯಾಗಿ ಮಾತಾಡಿದರು. ಆಮೇಲೆ ಜಾವೇದ್ ಅಖ್ತರ್ ಸೈಟೇಷನ್ ಓದಿದರು ನನ್ನ ಬಗ್ಗೆ, ಸೈಟೇಷನ್ ಇತ್ತು ಅದು ಓದಿದರು. ಎಲ್ಲ ಕಾರ್ಯಕ್ರಮ ಹೀಗೆ ಮುಗೀತು. ಕೈಫಿ ಆಜ್ಮಿ ಬಂದಿದ್ರು, ಅವ್ರು ವೀಲ್ ಚೇರ್ ಮೇಲೆ ಇದ್ರು, ಅವಾಗ ವೀಲ್ ಚೇರ್ ಮೇಲೆ ಇದ್ರು, ಅವ್ರು ಸ್ಟೇಜಿಗೆ ಬರಲಿಲ್ಲ, ಕೆಳಗಡೆ ಇದ್ದಿತ್ತು. ನಾನು ಹೋಗಿ ನಮಸ್ಕಾರ ಮಾಡಿದೆ ಅವರಿಗೆ, ತುಂಬ ಖುಷಿಯಾಯಿತು ಅವ್ರಿಗೆ. ಹೇಳಿದ್ರು ನನಗೆ, ನಾನು ಕೇಳಿದೆ ನಿಮ್ಮ ಬಗ್ಗೆ, ನಂಗೆ ತುಂಬ ಖುಷಿಯಾಯಿತು, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಅಂತ ಹೀಗೆ ನಾರ್ಮಲಿ ಮಾತಾಡೋಕ್ಕೆ ಮಾತಾಡಿದರು. ಇದಿಷ್ಟೇ, ಅದೇನು ಅಂಥ ಏನು ಅಲ್ಲ, ದೊಡ್ಡ ದೊಡ್ಡವ್ರನ್ನ ಮೇಲೆ ದೊಡ್ಡ ಪ್ರಶಸ್ತಿ. ಆ ಮರಾಠಿ ಸಂವರ್ಧದಲ್ಲೇ ಬಹಳ ಜನಕ್ಕೆ ಗೊತ್ತಿಲ್ಲ, ಉಪೇಂದ್ರ ಅವರ ಬುದ್ಧಿವಂತ ಸಿನಿಮಾ ಬಹಳ ಪ್ರಸಿದ್ಧವಾಯಿತು, ಅದರ ಮೂಲ ಕತೆ ನಿಮ್ಮದು ಅಂತ ಹೇಳಿ ಆ ಪ್ರಸಂಗ ಹೇಳಿ ಸರ್. ಮರಾಠಿಯ ದೊಡ್ಡ ಕಲಾವಿದರು ಅವರು. ಹೌದು, ಆಚಾರ್ಯ ಅತ್ರೇ ಅವರು. ಆಚಾರ್ಯ ಅತ್ರೇ ಅವರು ಫ್ರೀಡಮ್ ಸ್ಟ್ರಗಲ್ನಲ್ಲೂ ಇದ್ದವರು, ಮತ್ತು ಮರಾಠಿಯ ಒಂದು ಲಿಟ್ರೇಚರ್ಗೆ ಒಂದು ತಿರುವು ಕೊಟ್ಟವರು. ಅಂದರೆ ವಿಟಿಯಾಗಿ ಬರೆಯುವುದು ಹೇಗೆ, ಈಗ ನಮ್ಮಲ್ಲಿ ವೈ ಎನ್ ಕೆ ಅವರು ಎಲ್ಲ ಇದ್ರೆ ಪನ್ ಮಾಡಿ ಬರೆಯುವುದು, ಮರಾಠಿಯಲ್ಲಿ ಅದನ್ನು ಮಾಡಿದವರು ಫಸ್ಟು ಅತ್ರೆಯವರು. ಆಮೇಲೆ ಪುಲಾ ಅವರು ಬರ್ತಾರೆ, ಅವರೆಲ್ಲ ಬರ್ತಾರೆ ನಂತರದಲ್ಲಿ, ಪುಲಾ ದೇಶಪಾಂಡೆ ಎಲ್ಲ ಬರ್ತಾರೆ. ಆದರೆ ಮರಾಠಿಯಲ್ಲಿ ಮೊದಲು ಆ ಒಂದು ಇದನ್ನು ಮಾಡಿದವರು ನಮ್ಮ ಆಚಾರ್ಯ ಅತ್ರೆಯವರು. ಅವರು ಒಂದು ನಾಟಕ ಬರೀತಾರೆ, ಅದು ಒಂದು ನರದ ಘಟನೆ, ಒಂದು ಸಣ್ಣ ಘಟನೆ. ನಿಪ್ಪಾಣಿಯಲ್ಲಿ ತಂಬಾಕು ವ್ಯಾಪಾರಿ ಅಂಥೇಳಿ ಅವನು ಪೋಸ್ ಮಾಡ್ತಾನೆ ಎಲ್ಲ ಕಡೆ. ಸೊ ಆದರೆ ಅವನು ಕೆಲಸ ಏನಂದರೆ, ಒಂದು ಕಡೆ ಹೋಗೋದು, ನಾನು ನಿಪ್ಪಾಣಿ ತಂಬಾಕು ವ್ಯಾಪಾರಿ ಅನ್ನೋದು, ಆಮೇಲೆ ಒಂದು ಕಡೆ ಇನ್ನೊಂದು ಕಡೆ ನಾನು ಯಾವುದೋ ಒಂದು ಸಿನಿಮಾ ಹೀರೋ ಅನ್ನೋದು, ಈ ಥರ ಮಾಡಿ ಜನರಿಗೆ ಅಂದರೆ ಹುಡುಗಿಯರಿಗೆ ಮೋಸ ಮಾಡಿ ಅವರನ್ನು ಮದುವೆ ಆಗೋದು, ಆಮೇಲೆ ಕೈ ಬಿಡೋದು, ಈ ಥರದ ಒಂದು ಕತೆ ಅದು. ತೋಮಿ ನವೇಜ್ ಅಂತ ತುಂಬ ಚೆನ್ನಾಗಿ ಬರೆದಿದ್ದಾರೆ ನಾಟಕ, ನಾನೀಗ ಹೇಳಿದ್ದು ಏನೂ ಅಲ್ಲ, ಅದು ತುಂಬ ಇದು ಮಾಡ್ತಾರೆ ಅದನ್ನು ಸಿನಿಮಾ ನೋಡಿದ್ರೆ ಗೊತ್ತಿರುತ್ತೆ. ಬಟ್ ಸಿನಿಮಾದಲ್ಲಿ ಬದಲಾವಣೆಗಳು ಬಹಳ ಮಾಡ್ತಾರೆ ಅದನ್ನು. ಆ್ಯಕ್ಚುಲಿ ಅದು ನಾಟಕವೇ ನೋಡಬೇಕು. ಮತ್ತು ಅದರಲ್ಲಿ ಆ ಲಖೋಬಾ ಲೋಖಂಡೆ ಅನ್ನೋ ಪಾತ್ರ ಏನು ಮಾಡ್ತಿದ್ರು, ಪ್ರಭಾಕರ್ ಪಣಶೀಕರ್ ಅಂತ ಮರಾಠಿಯ ಅಪ್ರತಿಮ ನಟ ಆತ. ಆ ಥರ ಅವರ ಜ್ಞಾಪಕ ಶಕ್ತಿ ಮತ್ತು ಇದು ಕೂಡ ಮೆಚ್ಚುವಂಥದ್ದು, ಅಷ್ಟು ದೊಡ್ಡ ನಟ ಅವರು ಪ್ರಭಾಕರ್ ಪಣಶೀಕರ್ ಅವರು. ಅವರು ಆ ಪಾತ್ರನ ಮಾಡಿದರು. ಅದಾಗಲೇ ನಾನು ಹೇಳಿದ್ದು ಇದು ಸುಮಾರು 87-88 ಅಥವಾ 90 ಕಾಲದಲ್ಲಿ ಒಂದು 3,000 ಪ್ರಯೋಗಗಳಾಗಿತ್ತು. ತೋಮಿ ನವೇಜ್ ಮರಾಠಿಯಲ್ಲಿ ಸುಮಾರು 3,000-ಷ್ಟು ಪ್ರಯೋಗಗಳಾಗಿತ್ತು ಆಗ. 1938 or 40 ಈ ಭಾಗದಲ್ಲಿ ಅದನ್ನು ಬರೆದದ್ದು ಯಾರು, ಅತ್ರೆಯವರು. ಆಮೇಲೆ ಅದು ಸ್ವಾತಂತ್ರ್ಯ ನಂತರ ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿ ಅದಕ್ಕೊಂದು ರಂಗರೂಪ ಕೊಟ್ಟು ಪಣಶೀಕರ್ ಕಡೆ ಕೊಡ್ತಾರೆ. 1948-49 ಅಥವಾ 50 ಇರಬಹುದು, ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ಆಗ ಪಣಶೀಕರ್ ಅವರಿಗೆ ಸುಮಾರು ಒಂದು 20-22 ವರ್ಷ. ಆಗ ಅವರು ಲಖೋಬಾ ಲೋಖಂಡೆ ಪಾತ್ರ ಮಾಡಿದರು. ಅವರು ಲಖೋಬಾ ಲೋಖಂಡೆ ಪಾತ್ರ ಮಾಡುವುದನ್ನು ಬಿಟ್ಟಾಗ, ಅಥವಾ ಅವ್ರು ಬಿಟ್ಟದ್ದೇ ಅದು ಬಿಟ್ಟು ಒಂದು ಮುಂದೊಂದು 2-3 ವರ್ಷಕ್ಕೆ ತೀರ್ಕೊಂಡ್ರು ಕೂಡ, 72 ವಯಸ್ಸಿನಲ್ಲಿ ಸಹಿತ ಮರಾಠಿಯ ಜನ ಅವರನ್ನು ಲಖೋಬಾ ಲೋಖಂಡೆ ಪಾತ್ರದಲ್ಲಿ ನೋಡಲಿಕ್ಕೆ ಇಚ್ಛಪಡ್ತೀವಿ. ಸರಿ. ನಾನು ಹೇಳಿದೆ ಆ ಪರಂಪರೆ ನೋಡಿ, ಮರಾಠಿಯಲ್ಲಿರುವಂಥ ಎಷ್ಟು ದೊಡ್ಡ ಪರಂಪರೆ, ನಮ್ಮಲ್ಲಿ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಒಬ್ಬ 20 ವರ್ಷದ ಯುವಕನೇ ಅದರದ್ದು ಕಥಾನಾಯಕ ಅವನು. ಅವನು ಆ ಲಖೋಬಾ ಲೋಖಂಡೆ ಅವನು ಹೇಳ್ತಾನವೆ, ಮೀ ಥರ್ ಲಖೋಬಾ ಲೋಖಂಡೆ, ಮೀ ತಂಬಾಕು ನಿಪ್ಪಾಣಿಚೆ ತಂಬಾಕು ವ್ಯಾಪಾರಿ, ಮೀ ತೋ ಮೀ ನವೇಚ್ ಅಂತೇಳಿ ಅದೊಂದು ಸ್ಲೋಗನ್ ಇದೆ ಅದರೊಳಗೆ. ಅದನ್ನು ಆ ಪದೇ ಪದೇ ಹೇಳ್ತಿರ್ತಾರೆ. ತಮ್ಮ 72 ವಯಸ್ಸಿಗೆ ಸಹಿತ ಆ ಪಾತ್ರ ಮಾಡ್ತಿದ್ರು ಅವರು. ಜನ ಮುಗಿಬಿದ್ದು ಟಿಕೆಟ್ ತಗೊಂಡು
ಕೆಲವರು ಅದನ್ನು ಹೇಳ್ಬೋದು, ಏನದು ಹುಚ್ಚು ಮರಾಠಿ ಜನಕ್ಕೆ ಅದೇನದ ಅಂತ. ಇಲ್ಲ, ರಂಗ ಪರಂಪರೆ ಉಳಿಬೇಕು ಅಂದರೆ ಹಾಗಾಗಲೇಬೇಕು, ಹಾಗಾಗಲೇಬೇಕು. ಅದಕ್ಕೆ ಮರಾಠಿ ರಂಗ ಪರಂಪರೆ ಅಷ್ಟು ಸ್ಟ್ರಾಂಗ್ ಆಗಿ ಉಳಿದಿರೋದು. ನಿಮ್ಗೆ ಹೇಳಿದೆ ನಾನು ಕಳೆದ ಬಾರಿ 1843 ಸೀತಾ ಸ್ವಯಂವರ ನಾಟಕ ವಿಷ್ಣುದಾಸ್ ಭಾವಿ ವಿರಚಿತ್ ಇವತ್ತಿಗೂ ಜೀವಂತ ಇಟ್ಕೊಂಡಿದ್ದಾರೆ ಅಂದರೆ ಅದು ಎಷ್ಟು ಪ್ರಭಾವ ಇರಬಹುದು. ನಾವು ಅದನ್ನು ವಿಚಾರ ಮಾಡಬಹುದು. ಸರ್, ನೀವು ಅದನ್ನು ಕನ್ನಡಕ್ಕೆ ತಗೊಂಬಂದ್ರಿ ಈ ನಾಟಕನ, ಆ ಪ್ರಸಂಗ ಹೇಳಿ. ಹಾಂ, ಸಾರಿ, ಕರೆಕ್ಟ್. ಸೊ ಪ್ರಭಾಕರ್ ಪಣಶೀಕರ್ ಅವರಿಗೆ ಕನ್ನಡದಲ್ಲಿ ಮಾಡಬೇಕು ಅಂತ ಹೇಳಿ ಬಹಳ ಒಂದು ಇದಾಯಿತು. ಸೊ ಅಪ್ಪ ಸಾಹೇಬ್ ದೇಶಪಾಂಡೆ ಅಂತ ಬೆಳಗಾವಿಯವರವರು ಕರ್ನಾಟಕ ಸರ್ಕಾರದಲ್ಲಿ ಡಿ ಎಸ್ ಪಿ ಆಗಿ, ಫಿಂಗರ್ ಪ್ರಿಂಟ್ಸ್ಗೆ ಡಿ ಎಸ್ ಪಿ ಆಗಿ ಅವರು ರಿಟೈರ್ ಆದರು, ಈಗ ಇಲ್ಲ. ಅವರಿಗೆ ಪಣಶೀಕರ್ಗೆ ಅವ್ರಿಗೆ ಭಾಳ ಪರಿಚಯ ಇತ್ತು, ಯಾಕಂದರೆ ಮರಾಠಿ ರಂಗಭೂಮಿಯಲ್ಲಿ ಸಹಿತ ಅವರು ಕೆಲಸ ಮಾಡಿದರು, ಯಾರು ಮಾಡ್ತಿದ್ರು, ಯಾರು ಅಪ್ಪ ಸಾಹೇಬ್ ದೇಶಪಾಂಡೆ. ಅಂದರೆ ಮಹಾರಾಷ್ಟ್ರದಲ್ಲಿ ಸರ್ವಿಸ್ ಮಾಡಿ ಕರ್ನಾಟಕಕ್ಕೆ ಅಲಾಟ್ ಆದವರು ಅವರು, ಈ ರೀಆರ್ಗನೈಸೇಷನ್ನಲ್ಲಿ ಅವರು ಯಾರು ಅಪ್ಪ ಸಾಹೇಬ್ ದೇಶಪಾಂಡೆ. ಹಾಗಾಗಿ ಅವ್ರಿಗೆ ಮರಾಠಿ ರಂಗಭೂಮಿ ಭಾಳ ಹತ್ತಿರದ್ದಿತ್ತು. ಸೊ ಅವರು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರು, ಅವನು ನಾನಲ್ಲ ಅಂಥೇಳಿ. ಪಣಶೀಕರಿಗೆ ಏನು ಇಚ್ಛೆ ಅಂದರೆ ಅದನ್ನು ನಾನೇ ಮಾಡಬೇಕು ಕನ್ನಡದಲ್ಲಿ. ಆಗ ನಾನು ಅವರಿಗೆ ಕನ್ನಡ ಕಲಿಸುವಾಗ ಅವರಿಗೆ ಸುಮಾರು 55-56 ವರ್ಷ ಲೆಕ್ಕ ಹಾಕಿ. ಬೆಳಗಾವಿಯಲ್ಲಿ ಡಾಕ್ಟರ್ ಕೋಬ್ರೆ ಅಂತ ಕಣ್ಣಿನ ಸ್ಪೆಷಲಿಸ್ಟ್ ಅವರು, ಓಕೆ, ಆಪ್ಟಮಾಲಿಸ್ಟ್, ಅವರಲ್ಲಿ ಅವರು ಆಪರೇಷನ್ಗೆ ಮುಂಬೈಲೇ ಇದ್ದರೂ ಸಹಿತ ಅವ್ರಿಗೇನೋ ಪ್ರೀತಿ ಕೋಬ್ರೆ ಮೇಲೆ, ಡಾಕ್ಟರ್ ಕೋಬ್ರೆ ಅವರು ಏನೋ ಗೆಳೆತನದ್ದು. ಬೆಳಗಾವಿಗೆ ಬಂದು ಆಪ್ರೇಷನ್ ಮಾಡಿಕೊಂಡ್ರು ಅವರು. ಆಪ್ರೇಷನ್ ಮಾಡಿಕೊಂಡು ಬೃಂದಾವನ ಹೋಟ್ಲಲ್ಲಿ ಇದ್ದು ಅವ್ರಿಗೆ ಏನಂದ್ರೆ ನಾನು ಕನ್ನಡ ಕಲಿಬೇಕು ಮತ್ತು ಕನ್ನಡದ ಈ ಪಾತ್ರವನ್ನು ನಾನು ಕನ್ನಡದಲ್ಲಿ ನಾನೇ ಮಾಡಬೇಕು ಅಂಥೇಳಿ ಬೃಂದಾವನ ಹೋಟ್ಲಲ್ಲಿ 3 ತಿಂಗಳ ಕಾಲ ಉಳಿದು, 3 ಅಥವಾ 4 ತಿಂಗಳು ಇರಬಹುದು, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅಲ್ಲಿಂದ ಯಾರು ಕನ್ನಡ ಭಾಷೆ ಕಲಿಸೋದ್ರೊಂದಿಗೆ ಸಂಭಾಷಣೆಯನ್ನು ಹೇಗೆ ಇದು ಮಾಡ್ತಾರೆ ಅಂತ ಕೂಡಲೇ ರೆಫರೆನ್ಸ್ ಬಂತು. ನನ್ನ ಹೆಸರು ಯಾರೋ ಹೇಳಿದ, ಬಹುಶಃ ಅಪ್ಪ ಸಾಹೇಬ್ ದೇಶಪಾಂಡೆನೇ ಹೇಳಿರ್ಬೇಕು. ಅಲ್ಲಿಂದ ಪ್ರತಿದಿನ ನಾನು ಆಫೀಸ್ ಮುಗಿದ ಮೇಲೆ ಅವ್ರ ಹತ್ರ ಹೋಗೋದು. ಅವರು ಪಕ್ಕ ಮಳೆಗಾಲಕ್ಕೆ ಬಂದಿದ್ರು ಪುಣ್ಯಕ್ಕೆ ನಂದು, ಯಾಕಂದ್ರೆ ಇಲ್ಲಾದ್ರೆ ನಾನು ನಾಟಕದಲ್ಲಿ ಇನ್ವಾಲ್ವ್ ಆಗ್ತೀನಿ, ಮಳೆಗಾಲದಲ್ಲಿ ಅಲ್ಲಿ ಏನೂ ಮಾಡಲಿಕ್ಕೆ ಆಗಲ್ಲ. ಕರೆಕ್ಟ್, ಅವ್ರಿಗೂ ಅದೇ ಮಳೆಗಾಲದಲ್ಲಿ ಸೀಸನ್ ಇರಲ್ಲ, ನಾಟಕಗಳಲ್ಲಿ ಮಾಡೋದಕ್ಕೆ ಕಷ್ಟ. ಸೊ ಹಾಗಾಗಿ ಅವರು ಸಹಿತ ಅದಕ್ಕೆ ಆ ಸಮಯ ನೋಡಿಕೊಂಡೆ ಬೆಳಗಾವಿಗೆ ಬಂದು ಅಲ್ಲಿದ್ದರು. ಅವರಿಗೆ ನನಗೆ ಇವತ್ತಿಗೂ ಆಶ್ಚರ್ಯ ಆಗುತ್ತೆ ಅವ್ರಿಗೆ ಎಷ್ಟು ಫಾಸ್ಟಾಗಿ ಕನ್ನಡ ಕಲಿತರು ಅಂದರೆ, ಆರಾಮಾಗಿ ಕನ್ನಡ ಮಾತಾಡಲಿಕ್ಕೆ ಶುರು ಮಾಡಿದ್ರು ಅವರು. ಹೋ, ಒಂದು 3-4 ತಿಂಗಳಲ್ಲಿ ಸರ್. ಆಮೇಲೆ ಮಧ್ಯೆ ಇದಾಗೋದು ಕೇಳೋರು ನನಗೆ, ಚಸ್ಮಾಲ ಕಾಯ್ಮಂತಾಯ್ತು ಕನ್ನಡದಲ್ಲಿ ಅಂತ, ಹೀಗೆ ಅಂದರೆ ಕನ್ನಡದಲ್ಲಿ ಏನು ಕೇಳ್ತಾರೆ ಅಂದರೆ ಅದು ಕನ್ನಡಕ ಅಂತ ನಾನು ಹೀಗೆ ಅಂಥದ್ದು ಕೆಲವು ಕನ್ಫ್ಯೂಷನ್ಸ್ಗಳು ಇದೆಲ್ಲ ಆಗೋದು. ಬಟ್ ಅವರಿಗೆ ತೋಮಿನ ವೆಚ್ಚ ಅದೇ ಅವನು ನಾನಲ್ಲದ ಸಂಭಾಷಣೆ ಹೇಳಿಕೊಟ್ಟೆ, ಹೇಗೆ ಹೇಳಬೇಕು ಏನು ಮಾಡಬೇಕು ಅಂತ. ಸರ್, ಅದನ್ನು 350 ಪ್ರಯೋಗ ಮಾಡಿದರು ಅವರು, ಬರೀ 350 ಶೋಸ್ ಬೆಂಗಳೂರುವರೆಗೂ ಬಂದು ಮಾಡಿ ಹೋದರು ಅವರು. ಬೆಂಗಳೂರಲ್ಲಿ 1-2 ಶೋ ಬೆಂಗಳೂರಲ್ಲಿ ಮಾಡಿದರು, ಮಹಾರಾಷ್ಟ್ರ ಮಂಡಲದಲ್ಲಿ ಮಾಡಿದರು, ಕಲಾಕ್ಷೇತ್ರದಲ್ಲಿ ಮಾಡಿದರು, ಬೆಳಗಾವಿಯಲ್ಲಿ ಅಂತೂ ಒಂದು 10-15 ಶೋ ಮಾಡಿದರು, ಧಾರವಾಡದಲ್ಲಿ 1-2 ಶೋ ಮಾಡಿದರು, ವಿಜಾಪುರದಲ್ಲಿ ಮಾಡಿದರು, ಗುಲ್ಬರ್ಗಾದಲ್ಲಿ ಮಾಡಿದರು, ಬೀದರ್ನಲ್ಲಿ ಮಾಡಿದರು, ಕರ್ನಾಟಕದ ಬೌಂಡ್ರಿಗಳಲ್ಲಿ ಏನು ಮರಾಠಿ ಪ್ರಭಾವ ಎಲ್ಲ ಮಾಡಿದರು, ಸಾಂಗ್ಲಿ ಮೀರ ಸೊಲ್ಲಾಪುರದಲ್ಲಿ ಕಂಟಿನ್ಯೂಸ್ ಆಗಿ 150 ಪ್ರಯೋಗ ಮಾಡಿದರು. ಓಹ್, ಅದ್ಭುತ ಸರ್, ಅದ್ಭುತ, ಅದು ನಿಜವಾಗಿ ಅದ್ಭುತ. ಸೊ ಹೀಗೆ 350 ಪ್ರಯೋಗ ಮಾಡಿದರು. ಆಮೇಲೆ ನನ್ನ ಅವರ ಗೆಳೆತನ ತುಂಬ ಗಟ್ಟಿಯಾಯಿತು, ಅವರು ಸಾಯುವವರೆಗೂ ನನ್ನ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ಈಗ ಇಲ್ಲ ಅವರು, ಆ ನಾಟಕನೂ ನಿಂತಿದೆ, ತೋಮಿನವೆಚ್ಚು ನಿಂತಿದೆ, ಅವನು ನಾನಲ್ಲಿ ನಿಂತಿದ್ದೆ. ನನ್ನ ಪ್ರಕಾರ ಒಂದು 4,000-5,000 ಶೋ ಮಾಡಿರಬೇಕು. ಸಿನಿಮಾ ಹಿಂದೆ ಇಷ್ಟು ಕತೆ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದರಿಂದ ಆಗಿದ್ದೆ ಬುದ್ಧಿವಂತ ಅಂತ ಕನ್ನಡದ ಸಿನಿಮಾ ತೋಮಿನ ವೆಚ್ಚಿನ ಒಂದು ಪ್ರಭಾವದ ಸಿನಿಮಾ ಅದು. ಸರ್, ಆಮೇಲೆ ನೀವು ಮರಾಠಿ ನೆಲದಲ್ಲಿ ಕನ್ನಡ ನಾಟಕಗಳು ಮಾಡೋದ್ರ ಜೊತೆಗೆ ಮರಾಠಿ ನಾಟಕಗಳಲ್ಲಿ ಕೂಡ ನೇಪಥ್ಯದಲ್ಲಿ ಕೆಲಸ ಮಾಡಿದ್ರಿ, ಅದ್ರ ಬಗ್ಗೆ ಒಂದಿಷ್ಟು. ನನಗೆ ಒಂದು ಅಲ್ಲಿ ಏನು ಇದಿತ್ತಂದರೆ ಸಾಮರಸ್ಯದಿಂದ ನಾವು ಹೋಗಬೇಕು. ಯಾಕಂದರೆ ನನಗೆ ಹೇಳಿಕೊಟ್ಟದ್ದು ಅಂತ ಹೇಳಿದ್ರು, ನಾನು ಅದನ್ನು ಅವ್ರ ಗುರು ಅಂತ ಮಾನಿಸ್ತೀನಿ, ಶಂಕರ ಕುಲಕರ್ಣಿ ಹೇಳಿದ್ನಲ್ಲ ಚಹತ್, ಅವರು ಆವತ್ತು ಹೇಳಿದ್ದು ನನಗೆ, ರಂಗಭೂಮಿಗೆ ಭಾಷೆ ರಂಗಭೂಮಿನೇ, ಹಾಗಾಗಿ
ನಾವು ಇದು ಮಾಡುವಾಗಿಲ್ಲ, ನೀವು ನಾಟಕಗಳನ್ನು ಮಾಡ್ತೀರಿ ನಾವು ಸಹಾಯ ಮಾಡ್ತೇವೆ, ನಮಗೆ ತೊಂದರೆ ಬಂದಾಗ ನೀವು ನಮಗೆ ಸಹಾಯ ಮಾಡಬೇಕು ಇಂಥ ದೊಡ್ಡ ಇದು ನೋಡಿ ನನಗೆ ಅದು. ಆಮೇಲೆ ನಾನಲ್ಲಿ ಎಲ್ಲ ಈ ಕಲಾ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸೋದಕ್ಕೆ ಶುರು ಮಾಡಿದೆ. ಮರಾಠಿದಿರಲಿ ಕನ್ನಡದಿರಲಿ ಯಾವುದೇ ಇರಲಿ, ಊರು ನೋಡಿ ನಮ್ಮ ಊರಲ್ಲ ಬೆಳಗಾವ್ ಅಲ್ಲಿ ಇದು ಮಾಡ್ತಿದ್ದೆ. ಆಗ ನಾನು ಕಂಡುಕೊಂಡದ್ದು ಈ ಗಡಿ ಇವೆಲ್ಲ ಏನು ಚಳವಳಿ ಇದೆಯಲ್ಲ, ಇದೊಂದು ಸಪ್ರೇಟ್ ಪ್ಲಾಟ್ಫಾರ್ಮ್ ಸರ್ ಇದು. ಈ ನಮ್ಮ ಕಲಾ ರಂಗಭೂಮಿ ರಂಗಭೂಮಿ ಮತ್ತು ಕಲೆ ಬಗ್ಗೆ ನೀವು ಬಂದ್ರಿಂದ ಸಂಗೀತ ಇದಕ್ಕೆ ನೀವು ಬಂದ್ರಿಂದ ಖಂಡಿತ ಅವರು ಅಷ್ಟೇ ಏನಂತೇವೆ ನಾವು ಉತ್ಸುಕತೆಯಿಂದ ಬರುವಂಥವ್ರು. ಎಷ್ಟು ಅಂದರೆ ಗಣಪತಿ ಭಟ್ರ ಸಂಗೀತ ಕಾರ್ಯಕ್ರಮ ಇದೆ ಅಂತ ಹೇಳಿದರೆ ಅವರು ಮರಾಠಿ ಹಾಡ್ತಾರೆ, ಹಾಡೋದಿಲ್ಲ ಅಂತಲ್ಲ, ಆದರೆ ಹೆಚ್ಚು ಕನ್ನಡದಲ್ಲೇ ಇದು ಮಾಡೋರು. ಯಾರೇನು ಬಂದರೆ ನೀವು ಕನ್ನಡದಲ್ಲಿ ಯಾಕೆ ಹಾಡ್ತೀರಿ ಅಂತಿಲ್ಲ. ಒಮ್ಮೊಮ್ಮೆ ಅಂತೂ ಮರಾಠಿ ಜನರೇ ತುಂಬಿರೋರು ಓಕೆ ಗಣಪತಿ ಭಟ್ರದ್ದಾಗಲಿ ಯಾರದೇ ಆಗಲಿ. ಹ್ಞೂ ಹ್ಞೂ ಹ್ಞೂ. ಹಾಗೆಯೇ ಮರಾಠಿ ವಸಂತರಾವ್ ದೇಶಪಾಂಡೆ ಇರಬಹುದು, ಜಿತೇಂದ್ರ ಅಭಿಷೇಕ್ ಇರಬಹುದು, ಪ್ರಭಾಕರ್ ಕಾರ್ಯಕರ್ ಇರಬಹುದು, ಅವರೆಲ್ಲ ಬಂದರೆ ಆಗಿನ ಕಾಲಕ್ಕೆ ನಾನು ಹೇಳಿದು ಅಷ್ಟೇ ಬಹಳ ಪ್ರೀತಿಯಿಂದ ಎಲ್ಲ ಹೋಗಿ ಕೊಡೋರು. ಈ ರಂಗಭೂಮಿಗೆ ನಾನು ರಂಗಭೂಮಿ ಚಳವಳಿ ಅಂತ ಶುರು ಮಾಡಿದೆ. ಅದಾದಮೇಲೆ ನನ್ನ ನಾಟಕಗಳಿಗೆಲ್ಲ ಬರೋರು ಎಲ್ಲಿವರೆಗೆ ಅಂದರೆ ನಮ್ಮ ಕನ್ನಡದ ನಾಟಕಗಳಿಗೆ ಮರಾಠಿ ಒಳ್ಳೊಳ್ಳೆ ನಟರುಗಳು ಬಂದು ಕನ್ನಡದಲ್ಲಿ ಅಭಿನಯಿಸ್ಲಿಕ್ಕೆ ಶುರು ಮಾಡಿದ್ರು. ಹೌದೌದು, ಗೋಡ್ಬೋಲೆ ಅಂತ, ಆಮೇಲೆ ಸಂಧ್ಯಾ ದೇಶಪಾಂಡೆ ಅಂತ ಹೇಳಿ ಮತ್ತೊಬ್ಬರು ನಾರಾಯಣ ಕುಲಕರ್ಣಿ ಅಂತ ಕಾಣಿಸ್ತದೆ, ಕರೆಕ್ಟಾಗಿ ಅಡ್ರೆಸ್ ಗೊತ್ತು. ಹೀಗೆ ಮರಾಠಿಯವರು ಬಂದು ನಮ್ಮಲ್ಲಿ ಮಾಡೋದಕ್ಕೆ ಸಾಮರಸ್ಯ. ಹೌದು, ಈಗ ನಮ್ಮ ಕವತಾರ ಅವರು, ಕೃಷ್ಣಮೂರ್ತಿ ಕವತಾರ ಅವರು ಕಾಶಿರಾಮ್ ಕೋತ್ವಾಲ್ ಮಾಡಿದರು. ಕಾಶಿರಾಮ್ ಕೋತ್ವಾಲ್ನಲ್ಲಿ ಇವರು ಸಂಧ್ಯಾ ದೇಶಪಾಂಡೆ ಅವರು, ಆಮೇಲೆ ಗೋಡ್ಬೋಲೆ ಅವರೆಲ್ಲ ಮರಾಠಿ ಒಳ್ಳೆ, ಶ್ರೀರಂಗ ಮರಾಠೆ, ದೌಲತ್ ಮುತ್ಗೇಕರ್ ಓಕೆ ಇವರೆಲ್ಲ ಇನ್ವಾಲ್ವ್ ಆಗಲಿಕ್ಕೆ ಶುರುವಾದರು. ಆಮೇಲೆ ಜಯತೀರ್ಥ ಜೋಶಿ ನಿರ್ದೇಶನ ಮಾಡಿದಂಥ ವಾಸಾಂಶ ಜೀರ್ಣ ನಮ್ಮದು ತುಂಬ ಫೇಮಸ್ ನಾಟಕ ಆಯ್ತು ಅದು. ಎಲ್ಲ ಈ ರಂಗಾಯಣದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಮಾಡಿದ್ವಿ, ಬೆಂಗಳೂರು ಎಲ್ಲ ಕಡೆ ಮಾಡಿದ್ವಿ ಆ ನಾಟಕನ. ಅದರಲ್ಲಿ ಮುಖ್ಯ ಭೂಮಿಕೆ ಒಳಗೆ ಸಂಧ್ಯಾ ದೇಶಪಾಂಡೆ ಮಾಡಿದರು. ಅವ್ರಿಗೆ ಯಾವ ಹೆಣ್ಮಗಳಿಗೆ ಕನ್ನಡದ ಡೈಲಾಗ್ಸ್ಗಳು ಸರಿಯಾಗಿ ಬರ್ತಿರ್ಲಿಲ್ವೋ ಆಕೆ ಅಸ್ಖಲಿತವಾಗಿ ಕನ್ನಡ ಅಂದರೆ ನನಗದು ಹೆಮ್ಮೆ. ಅದು ಒಂಥರ ಅಂದರೆ ನಾನು ಈ ಥರ ಮಾಡಿದ್ನಲ್ಲ ಪ್ರದೇಶದಲ್ಲಿ ಸಾಮರಸ್ಯವನ್ನು ತಂದಲ್ಲ ಅಂತ ತಮ್ಮ ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ರೆ ನನ್ನ ವಿಷಯ ಮರಾಠಿ ನೇಪಥ್ಯದ್ದು. ಸೊ ಹಾಗಾಗಿ ನನಗೆ ಒಂದು ವಿಚಾರ ಏನು ಬಂತು ಅಂದರೆ ನಾನು ಇವ್ರ ಜೊತೆ ಹೇಗೆ ಸೇರಬೇಕಂದ್ರೆ ಅವರ ಕಷ್ಟಕ್ಕೆ ನಾನು ಒಂದಾಗಬೇಕು. ಅದು ವರೇರ್ಕರ್ ಮಾಮ ವರೇರ್ಕರ್ ನಾಟ್ಯ ಸಂಘ ಅಂತ ಫೇಮಸ್ ನಾಟ್ಯ ಸಂಘ ಅಲ್ಲಿದ್ದು, ಆಮೇಲೆ ಸಂಧ್ಯಾ ದೇಶಪಾಂಡೆ ಅವ್ರದ್ದು ಇದು ನಾಟ್ಯ ಸಂಘ, ಅವರುಗಳ ಜೊತೆ ನಾನು ಇನ್ವಾಲ್ವ್ ಆಗಲಿಕ್ಕೆ ಶುರು ಆದೆ. ನೇಪಥ್ಯದಲ್ಲಿ ದುಡಿಯೋದು, ಆಮೇಲೆ ಮಕರಂದ ಮಣಗಾಂವ್ಕರ್ ಅಂಥೇಳಿ ಅವನು ಮರಾಠಿಯಲ್ಲಿ ತುಗಲಕ್ ಮಾಡ್ದ, ಆಗ ಅವನಿಗೆ ತುಂಬ ಸಹಾಯ ಮಾಡಿದೆ ನಾನು. ಆ್ಯಕ್ಚುಲಿ ಒಂದೇ ಒಂಥರ ನಿರ್ದೇಶನನ್ನೇ ನಾನು ಮಾಡಿದೆ ಅಂತ ಹೇಳ್ಬೋದು ಇರಲಿ, ಆದರೆ ನನಗದೊಂಥರ ಖುಷಿ ಕೊಡ್ತು. ಅದಾದಮೇಲೆ ನನಗೆ ಅನ್ನಿಸ್ತು ನಾನು ಯಾಕೆ ಇದು ಮಾಡಬಾರ್ದು, ಮರಾಠಿಯಲ್ಲಿ ನಿರ್ದೇಶನ ಮಾಡಬಾರ್ದು ಅಂತ. ಆಗ ನಾನು ಒಂದು ಮರಾಠಿ ನಾಟಕ ಕಾಳುಕ ದೈತ್ಯ ಹೂಂಕಾರ ಅಂಥೇಳಿ ಒಂದು ನಾಟಕನ ನಾನು ನಿರ್ದೇಶನ ಮಾಡಿದೆ. ಅದು ಸಾಂಗ್ಲಿಯ ಒಂದು ತಂಡಕ್ಕೆ ಓಹೋ ಮಾಡಿದೆ. ಸರ್ ಆಶ್ಚರ್ಯ ಆಗ್ಬೋದು, ಸುಮಾರು 300-350 ಪ್ರಯೋಗನ 400 ಪ್ರಯೋಗ ಆಗಿರಬೇಕದು. ನೀವು ಮಾಡಿದ ಮರಾಠಿ ನಾಟಕ? ಮರಾಠಿ ನಾಟಕ. ಸೊ ನನಗೆ ಆಮೇಲೆ ಅನಿಸಿದ್ದು ಖಂಡಿತ ಕಲೆಗೆ ಇದಿಲ್ಲ ಸರ್, ಭಾಷೆ ಇಲ್ಲ, ಭಾಷೆ ಇಲ್ಲ. ನಾವು ಏನೋ ನಾನು ಕನ್ನಡ ಬರುತ್ತೆ ಅಂತ ಕನ್ನಡದಲ್ಲಿ ನಾಟಕ ಮಾಡ್ತೇನೆ, ಅವನಿಗೆ ಮರಾಠಿ ಬರ್ತದೆ ಅಂತ ಮರಾಠಿಯಲ್ಲಿ ನಾಟಕ ಮಾಡ್ತಾನೆ, ಇನ್ನೊಬ್ಬ ತಮಿಳ್ ಬರುತ್ತೆ ಅಂತ ತಮಿಳು ಮಾಡ್ತಾನೆ. ಅದು ಒಟ್ಟಾರೆ ನೋಡಿದಾಗ ನಾಟಕ ಪರಂಪರೆಗೆ ಭಾಷೆ ಇಲ್ಲ, ಅದಕ್ಕೆ ಅದೇ ಭಾಷೆ. ಹೌದು.